ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, C9 ಮತ್ತು C15 ಸೀರೀಸ್ ಕ್ಯಾಂಡಿಡೇಟ್ಸ್ಗೆ ನವಂಬರ್ ಡಿಸೆಂಬರ್ 2024 ಎಕ್ಸಾಮ್ ಬರಲಿಕ್ಕೆ ಯಾರಿಗೆ ಪರ್ಮಿಷನ್ ಇಲ್ಲ, ಯಾರಿಗೆ ಅಲೋ ಮಾಡ್ತಾ ಇಲ್ಲ ಅನ್ನುವಂತಹ ಲಿಸ್ಟನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಈ ಸಲ ಎಕ್ಸಾಮ್ ಬರಲಿಕ್ಕೆ ಅಂದರೆ ನವೆಂಬರ್ ಡಿಸೆಂಬರ್ 2024 ಎಕ್ಸಾಮ್ ಬರಲಿಕ್ಕೆ ಯಾರಿಗೆ ಪರ್ಮಿಷನ್ ಇಲ್ಲ ಅಂತಂತ ಹೇಳಿ ಒಂದು ಲಿಸ್ಟ್ ಇದೆ. ಈ ಲಿಸ್ಟನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ಜಸ್ಟ್ ನೋಡಿಕೊಳ್ಳ್ರಿ. ಸೊ ಈ ಇಯರ್ ಅಂದರೆ ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡವರು ಯಾವ ಇಯರ್ದಲ್ಲಿ ಅಂದರೆ 2009, 10, 2010, 11, 12, 12, 13, 13, 14, 14, 15, 15, 16. ಸೊ ಈ ವರ್ಷದಲ್ಲಿ ಯಾರು ಫಸ್ಟ್ ಇಯರ್ ಅಡ್ಮಿಷನ್ ತೊಗೊಂಡಿಲ್ಲ ಡಿಪ್ಲೊಮಾಗೆ, ಅವರಿಗೆ ನವೆಂಬರ್ ಡಿಸೆಂಬರ್ 2024 ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇಲ್ಲ. ನೆಕ್ಸ್ಟು, ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಅಡ್ಮಿಷನ್ ತೊಗೊಂಡವರು ಯಾವ ವರ್ಷದಲ್ಲಿ ಅಂದರೆ 2011, 12, 12, 13, 13, 14, 14, 15, 16, 16, 17, 17, 18, 18, 19. ಸೊ ಈ ವರ್ಷದಲ್ಲಿ ಯಾರು ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮಾಗೆ ಅಡ್ಮಿಷನ್ ತೊಗೊಂಡಿಲ್ಲ ಅವರಿಗೂ ನವೆಂಬರ್ ಡಿಸೆಂಬರ್ 2024 ಎಕ್ಸಾಮ್ ಬರಲಿಕ್ಕೆ ಅವಕಾಶ ಇರುವುದಿಲ್ಲ. ಸೊ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿರಿ. ಸೊ ಬಹಳ ಯೂಸ್ ಆಗ್ತೈತಿ, ಬಹಳ ಹೆಲ್ಪ್ ಆಗ್ತೈತಿ ಅವರಿಗೂ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.